ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದ್ರೆ ಈ ಹಾಡಿನಲ್ಲಿ ಕಾಣಿಸ್ಕೊಂಡು ಪಠ್ಯೇತರ ಚಟುವಟಿಕೆ ಏನು ಮಾಡದೇ ಇರುವಂತಹ ಈ ಖಾಸಗಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ ನಮ್ಮ ಪವನ್ ಕುಮಾರ್ ಅವರನ್ನ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಗಾಳಿಪಟ ಟು ಮೂರು ಫ್ರೆಂಡ್ಸ್, ಆ ಫ್ರೆಂಡ್ಸ್ಗಳ ಪೈಕಿ ಇವರು ತುಂಬ ಸೈಲೆಂಟು ಅಥವಾ ಜಾಸ್ತಿ ಮಾತಾಡಲ್ಲ ಅಥವಾ ತುಂಬ ಹೆದರ್ಕೋತಾರೆ ಅನ್ನೋ ಥರ ಕಾಣಿಸ್ತಾ ಇದ್ರು. ಸೊ ಈ ಉದಯೋನ್ಮುಖ ಪ್ರೇಮಿ ಹೇಗಿತ್ತು ಹೇಳಿ ಗಾಳಿಪಟ ಟೂವಿನ ಜರ್ನಿ. ಐ ಥಿಂಕ್ ಟೈಟಲ್ಗಿಂತ ಮುಂಚೆ ಈ ಪಿಕ್ಚರಲ್ಲಿ ಜರ್ನಿ ಶುರುವಾಗಿದ್ದು ನಮ್ಮದು. ಸೊ ಸರ್ ಬಂದು 2018 ಒಂದಿನ ಫೋನ್ ಮಾಡಿದ್ರು, ಈ ಥರ ನೇನೋ ಬರೀತಾ ಇದ್ದೀನಿ, ಹೆಂಗಿದೆಯಾ ಮುಖ ಒಂದ್ಸಲ ತೋರಿಸು ಅಂತ. ಸೊ ಆಗ ನಾನು ನ್ಯೂಟನ್ ತೆಲುಗು ಏನೋ ಶೂಟ್ ಮಾಡ್ತಿದ್ದೆ, ಎದ್ದುಬಿಟ್ಟು ಹಿಂಗೆ ಫೋಟೋ ತೆಗೆದು ಕಳಿಸ್ದೆ, ಹಂಗೆ ಸೆಲೆಕ್ಟ್ ಆಗಿದ್ದೆ ನಾನು. ಸೊ ಎಷ್ಟೋ ಜನ ಫೋಟೋಶೂಟ್ ಎಲ್ಲ ಮಾಡಿಸ್ತೀರಾ, ಬಟ್ ಒಂದೊಂದ್ಸಲ ಬಿಗ್ ರೋಲ್ ಸಿಗೋದು ಈ ಥರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದೆ ಫೋಟೋ ತೆಗೆದು ಕಳಿಸಿದಾಗ. ಸೊ ಅಲ್ಲಿಂದ ಶುರು ಆಗಿದ್ದು. ಆ್ಯಂಡ್ ಇಲ್ಲಿವರೆಗೂ ಹೀಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವತ್ತು ಅವ್ರು ಕೇಳಿದಾಗ, ಈ ಥರ ಹಿಂಗೇನೋ ಇಲ್ಲೆಲ್ಲ ನನ್ನ ಮುಖ ಬರುತ್ತೆ ಇದೆಲ್ಲ. ಐ ಹ್ಯಾಡ್ ನೆವರ್ ಥಾಟ್ ಏನೋ ಒಂದು ಕ್ಯಾರೆಕ್ಟರ್ಗೆ ಕರೆದಿದ್ದಾರೆ. ಹಾಗೆ ಶುರು ಆಗ್ತಾ ಆಮೇಲೆ ಅದು ಡೆವಲಪ್ ಆಗ್ತಾ ಇದ್ದಿದ್ದ ರೀತಿ ಅವ್ರಿಗೆ ಮೋಸ್ಟ್ಲಿ ನಾನು ಅಂದರೆ ಎಲ್ಲರೂ ನೀವು ಹೇಳ್ದಂಗೆ ಸೀರಿಯಸ್ ಅದು ಇದು ಅಂತಾರೆ, ಬಟ್ ತುಂಬ ಹತ್ತಿರದಲ್ಲಿರೋರು ಗೊತ್ತು ಕಂಪ್ಲೀಟ್ಲಿ ಆಪೋಸಿಟ್ ಅಂತ. ಸೊ ನನ್ನ ಮನೇಲೆಲ್ಲನೂ ಫೈನಲಿ ಪವನ್ ಇಸ್ ಪ್ಲೇಯಿಂಗ್ ಹಿಮ್ಸೆಲ್ಫ್ ಅಂತ ಈ ಹಾಡೆಲ್ಲ ನೋಡಿದಾಗ ಎಲ್ಲರೂ ಮಾತಾಡ್ತಾ ಇರೋದು. ಸೊ ಯಾ ಸರ್ ಜೊತೆ ನಾನು ಸುಮಾರು 12 ಆಯಿತು ಕೆಲಸ ಮಾಡೋಕ್ಕೆ ಶುರು ಮಾಡಿ. ಸೊ ವೆರಿ ಲಕ್ಕಿ ಟು ಹ್ಯಾವ್ ಗಾಟನ್ ದಿಸ್ ಆಪರ್ಚುನಿಟಿ. ಶಿವಣ್ಣ ಅವ್ರು ಬಂದಿದ್ದಾರೆ ಇದೇ ಸಮಯದಲ್ಲಿ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ, ಪ್ರೀತಿಯ ಸ್ವಾಗತ ಶಿವಣ್ಣ ಅವರಿಗೆ. ಪವನ್ ಅವರೇ ಒಂದು ಮಾತು ಹೇಳಿದ್ರಿ, ರಿಯಲ್ ಲೈಫ್ ನಲ್ಲಿ ನಾನು ಹೇಗಿದ್ದೀನಿ ಆ ರೀತಿ ಕಾಣಿಸ್ಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ ಈ ಸಿನಿಮಾದ ಮೂಲಕ ಅಂತ. ಹಾಗಾಗಿ ಒಂದು ಪ್ರಶ್ನೆ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಎಕ್ಸಾಮು ಕಾಲೇಜು ಅಂತ ಓಡಾಡಿದಾಗ ಪಠ್ಯೇತರ ಚಟುವಟಿಕೆಗಳಲ್ಲಿ ಎಷ್ಟು ಹಾಜರಾಗ್ತಿದ್ರಿ? ಸೊ ನಾನು ನನ್ನ ಫ್ರಂಟ್ ಬೆಂಚರ್. ಸೊ ನ್ಯಾಷನಲ್ ಕಾಲೇಜಲ್ಲೆಲ್ಲ ನಾವು ಫ್ರಂಟ್ ಬೆಂಚಲ್ಲಿ 90 ಬಂದರೆ ಅಳ್ತಾ ಇದ್ವಿ, ಇಷ್ಟು ಕಡಿಮೆ ಆಗೋಯ್ತಲ್ಲ ಅಂತ, ಆ ಥರ ಕ್ಯಾಂಡಿಡೇಟ್. ಸೊ ಬಟ್ ಆ ಥರ ಅಲ್ಲಿ ಫ್ರಂಟ್ ಬೆಂಚಲ್ಲಿ ಕೂತ್ಕೊಳ್ಳೋರೆಲ್ಲ ಹಿಂಗೆ ಇರ್ತಾರೆ, ಬಟ್ ಅದು ಯಾರಿಗೂ ಗೊತ್ತಾಗ್ತಿರಲ್ಲ. ಬ್ಯಾಕ್ ಬೆಂಚರ್ಸ್ ತುಂಬ ಎಕ್ಸ್ಟ್ರೋವರ್ಟಾಗಿ ಮಾತಾಡಿದ್ರೆ ನಾವೆಲ್ಲ ತುಂಬ ಇನ್ಸೈಡ್ ಒಬ್ರೊಬ್ಬರೇ ಹಂಗಂಗೆ. ಸೊ ಇಲ್ಲಿ ಏನು ತೋರಿಸಿದೀವಿ ಅದು ಪ್ರಾಬಬ್ಲಿ 5% ಆಫ್ ವಾಟ್ ಹ್ಯಾಪನ್ಸ್ ಇನ್ ದ ಫ್ರಂಟ್ ಬೆಂಚ್ ಆಕ್ಚುಲಿ. ನೀವು ಟೀಚರಿಗೆ ಲೈನ್ ಹೊಡೆದಿದ್ದೀರಾ? ಟೀಚರಿಗೆ ಏನಾದರೂ ಲೈನ್ ಹೊಡೆದಿದ್ದೀರಾ? ಒಂದು ಕ್ಲಾಸಲ್ಲಿ ನನಗೆ ಪಿ ಯುನೋ ಇಂಜಿನಿಯರಿಂಗ್ ಮರೆತೋಗಿದೆ, ಬಟ್ ಇದೇ ಥರ ಆಗ್ತಾ ಇತ್ತು. ಅದೊಂದು ಟೀಚರ್ ಬಂದರೆ ಮಾತ್ರ 100% ಅಟೆಂಡೆನ್ಸ್ ಎಲ್ಲರದು, ಅಂದ್ರೆ ಎಲ್ಲ ಈ ತರ ಎಡ್ಜಲ್ ಎಲ್ಲ ಕೂತ್ಕೊಂಡು ಬ್ಯಾಗ್ ಇಟ್ಕೊಂಡು ಕೂತ್ಕೊಂತ ಇದ್ರು. ನಿಜವಾಗ್ಲೂ ಸಬ್ಜೆಕ್ಟ್ ಜ್ಞಾಪಕ ಇಲ್ಲ, ಯಾಕಂದ್ರೆ ಈಗ ತುಂಬಾ ವರ್ಷ ಆಯ್ತು. ಬಟ್ ಸರ್ ಯಾವಾಗ ಈ ಸ್ಟೋರಿ ಲೈನ್ ಹೇಳಿದ್ರು ನನಗೆ, ಆಗ ನನಗೆ ಓ ಇದು ನನಗೆ ರಿಯಲ್ ಎಕ್ಸ್ಪೀರಿಯನ್ಸ್ ಇದೆ ಬಿಡಿ ಅಂತ. ಅದೇ ರೀತಿ ಆಕ್ಟಿಂಗ್ ಬಗ್ಗೆ ಒಂದು ವಿಷಯ ಮಾತಾಡಿದ್ರು, ನ್ಯಾಚುರಲ್ ಆಗಿತ್ತು ಅಂತ. ನಿಮ್ಮ ಡಾನ್ಸ್ ಬಗ್ಗೆ ಕೂಡ ಚಿತ್ರತಂಡ ನಮಗೆ ಬಹಳ ಹೇಳಿದ್ದಾರೆ, ಅದ್ಭುತವಾದ ಡಾನ್ಸರು. ಬಾಲಿವುಡ್ ಇಂದ ಹೃತಿಕ್ ರೋಷನ್ ಅವರೆಲ್ಲ ಕಾಲ್ ಮಾಡಿ ಹೇಳಿದ್ರು ನನಗೊಂದು ಅದ್ಭುತವಾದ ಕಾಂಪಿಟಿಟರ್ ಸಿಕ್ಕಿದ್ದಾರೆ ಅಂತ. ಇದ್ರ ಬಗ್ಗೆ ನಿಮ್ಮ ಎರಡು ಮಾತುಗಳಲ್ಲಿ ಸಂದರ್ಭ ಸಹಿತ ವಿವರಿಸೋದಾದ್ರೆ. ಐ ಥಿಂಕ್ ಅವರು ಅಷ್ಟೊಂದು ಇನ್ಸೆಕ್ಯೂರ್ ಆಗ್ಬಾರ್ದು ಅನ್ಸುತ್ತೆ, ಕಾಂಪಿಟಿಷನ್ ಅನ್ನ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಹೌದೌದು. ಅದಕ್ಕೆ ಸರ್ ಒಂದೇ ಒಂದ್ಸಲ ಮೈಕ್ ಕೊಡಿ, ಒಂದೇ ಒಂದು ನಿಮಿಷ. ಇವತ್ತು ಶೂ ತಪ್ಪಾಕೋ ಬಂದ್ಬಿಟ್ಟಿದ್ದೀನಿ, ಅದು ಬೇರೆ ಶೂ ಇದ್ದಿದ್ರೆ ಗ್ಯಾರಂಟಿ ಟ್ರೈ ಮಾಡಬಹುದಿತ್ತು. ಅದು ಅವಾಗ 100% ಫಸ್ಟ್ ಬೆಂಚ್ ತರ ಪರ್ಫಾರ್ಮೆನ್ಸ್ ಇರೋದು, ಈಗ ಲಾಸ್ಟ್ ಬೆಂಚ್ ಪರ್ಫಾರ್ಮೆನ್ಸ್ ಕೊಟ್ರೇನೆ ಸಾಕು ನಮಗೆ. ಕೊಡಿ ಸರ್ ಮೈಕ್. ಅಲ್ಲ ನನ್ನ ಜೊತೆ ನನ್ನ ಹಾಡಲ್ಲಿ ಇದ್ದಿದ್ದು ಒಬ್ರು ಪ್ರಾಪರ್ಟಿ ತರ ಇದ್ರಲ್ಲ ಶರ್ಮಿಲಾ ಅವ್ರನ್ನು ಕರೆದು ಬಿಡಿ.